ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದರೆ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ ಪಡೆಯೋಕ್ಕೆ ಇದೊಂದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಅಂದರೆ ಯಾವ ಒಂದು ಕುಟುಂಬದವರು ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆದಿಲ್ಲೋ ಅಂಥವ್ರಿಗೆ ಇದೊಂದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡಿಬೇಕಂತಂದರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಮತ್ತು ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತು ಇದಕ್ಕೆ ಒಂದು ಏಜಿನ ವಯೋಮಿತಿ ಅಂದರೆ ಏಜಿನ ಲಿಮಿಟ್ ಎಷ್ಟಿದೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ಇದರ ಒಂದು ಲಾಸ್ಟ್ ಡೇಟ್ ಏನಿದೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಒಂದು ಸೆಪ್ಟೆಂಬರ್ 1 ಇದು ಹೊಸದಾಗಿ ಬಂದಿರುವಂಥ ಒಂದು ಅಪ್ಡೇಟೆಡ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಗೊತ್ತಿರ್ಬೋದು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅನ್ನೋದು ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಒಂದು ಜನಕ್ಕೆ ಒಂದು ಉಚಿತವಾದಂಥ ಸಿಲಿಂಡರನ್ನು ನೀಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಅಂದರೆ 2016 ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಏನಿದೆ ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಇದರ ಒಂದು ಲಾಸ್ಟ್ ಡೇಟನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಏಪ್ರಿಲ್ 2020 ಇದರ ಒಂದು ಕೊನೆಯ ದಿನಾಂಕ ಇತ್ತು. ಆದರೆ ದೇಶಾದ್ಯಂತ ಒಂದು COVID-19 ಇರೋದರಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಏನು 2020 ಏಪ್ರಿಲ್ 9 ಲಾಸ್ಟ್ ಡೇಟ್ ಇರುವಂಥದ್ದನ್ನು ವಿಸ್ತರಣೆ ಮಾಡಿದೆ. ಅಂದರೆ ಸೆಪ್ಟೆಂಬರ್ ತಿಂಗಳವರೆಗೆ ಈ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ತಿಂಗಳ ಏನು ಈ ತಿಂಗಳ ಫುಲ್ ಏನಿದೆ, ಯಾರು ಒಂದು ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆದಿಲ್ಲೋ ಅವರು ಈ ತಿಂಗಳ ಕೊನೆಯವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆಯೋಕ್ಕೆ ಈ ತಿಂಗಳ ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಅಂದರೆ ಸರ್ಕಾರ ಏನಿದೆ ಒಂದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಏನಂದರೆ 7.4 crore ಮಹಿಳೆಯರಿಗೆ ಈ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರನ್ನು ಈ ಯೋಜನೆ ಮುಖಾಂತರ ನೀಡಬೇಕನ್ನೋ ಉದ್ದೇಶವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕೆ ಸರಿ ಏನು ಒಂದು ಎಷ್ಟು ಖರ್ಚು ಬರುತ್ತಪ್ಪ ಸರ್ಕಾರಕ್ಕೆ ಅಂತಂದರೆ 13.5 crore ಏನಿದೆ ಈ ಒಂದು ಈ ತಿಂಗಳಲ್ಲಿ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ನೀಡೋಕ್ಕೆ ಖರ್ಚು ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾವು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆಯೋಕ್ಕೆ ಅರ್ಜಿ ಯಾರು ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡಿಬೇಕಪ್ಪ ಅಂತಂದರೆ BPL ಕಾರ್ಡ್ ಕಂಪಲ್ಸರಿ ಹೊಂದಿರಬೇಕಾಗತ್ತೆ. ಅಂದರೆ BPL ಕಾರ್ಡ್ ಹೊಂದಿರೋದಲ್ಲದೆ ಅದರ ಜೊತೆಗೆ BPL ಕಾರ್ಡ್ ಹೊಂದಿರುವಂಥ ಒಂದು ಮಹಿಳೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಯಾರು ಒಂದು BPL ಕಾರ್ಡ್ ಹೊಂದಿರುವಂಥ ಒಂದು ಮಹಿಳೆ ಏನಿರ್ತಾರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಅಂಥ ಒಂದು ಏನು ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ BPL ಕಾರ್ಡ್ ಹೊಂದಿರುವಂಥ ಒಂದು ಮಹಿಳೆಗೆ 18 ಮೇಲ್ಪಟ್ಟು ವಯಸ್ಸು ಆಗಿರಬೇಕಾಗತ್ತೆ. ಹಾಗೂ ಅದೇ ರೀತಿಯಾಗಿ ಆ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಮಹಿಳೆ ಏನಿರ್ತಾರೆ ಅವರು ಗ್ರಾಮೀಣ ಪ್ರದೇಶದವರು ಆಗಿರಬೇಕಾಗತ್ತೆ. ಹಾಗೂ ಅರ್ಜಿ ಸಲ್ಲಿಸುವಂಥ ಒಂದು ಮಹಿಳೆ ಏನಿರ್ತಾರೆ ಅವರು ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಅಥವಾ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕಾಗತ್ತೆ. ಹಾಗೂ ಅರ್ಜಿಯನ್ನು ಸಲ್ಲಿಸುವಂಥ ಮಹಿಳೆ ಏನಿರ್ತಾರೆ ಅವರು ಇದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಕುಟುಂಬದಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ ಈ ಒಂದು ಯೋಜನೆಯಡಿಯಲ್ಲಿ ಪಡೆದಿರಬಾರ್ದು. ಇಷ್ಟು ಅರ್ಹತೆಗಳು ಇತ್ತಪ್ಪ ಅಂತಂದರೆ ಅಂಥವರು ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಮೊದಲನೇದಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ BPL ಕಾರ್ಡ್ ಕಂಪಲ್ಸರಿ ಹೊಂದಿರಬೇಕಾಗುತ್ತೆ. ಅಂದರೆ BPL ಕಾರ್ಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಐಡೆಂಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಐಡೆಂಟಿ ಪ್ರೂಫ್ಗೆ ಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಅಡ್ರೆಸ್ ಪ್ರೂಫ್ಗೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್, ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 2-3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಜನ್ಧನ್ ಖಾತೆ ಅಥವಾ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಪಾಸ್ಬುಕ್ಕ ಬೇಕಾಗುತ್ತೆ. ಇಷ್ಟು ಇದ್ದರೆ ಸಾಕು ಫ್ರೆಂಡ್ಸ್, ನೀವು ಒಂದು ಏನು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಕೊನೆಯದಾಗಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡಿಬೇಕಾದ್ರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಒಂದು ನಿಮ್ಮ ಒಂದು ಹತ್ತಿರದಲ್ಲಿ ಇರುವಂಥ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂದರೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಮಾಡುವಂಥ ಒಂದು ಅಂಗಡಿಗೆ ವಿಸಿಟ್ ಮಾಡಬೇಕಾಗತ್ತೆ. ಅಲ್ಲಿ ನೀವು
ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಫಾರ್ಮ್ ಕೊಡಿ ಅಂದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಅರ್ಜಿ ಫಾರ್ಮನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ನಾನು ಹೇಳಿರುವಂಥ ಒಂದು ದಾಖಲಾತಿಗಳು ಅಂದರೆ BPL ಕಾರ್ಡ್ ಮತ್ತು ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ ಮತ್ತು ಎರಡು ಮೂರು ಫೋಟೋಗಳು ಮತ್ತು ಒಂದು ಬ್ಯಾಂಕ್ ಅಕೌಂಟು, ಇಷ್ಟು ಡಾಕ್ಯುಮೆಂಟ್ಗಳನ್ನ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಅಥವಾ ನೀವು ಒಂದು ಫಾರಮನ್ನು ಡೌನ್ಲೋಡ್ ಕೂಡ ಆನ್ಲೈನ್ನಲ್ಲಿ ಮಾಡ್ಬೋದು. ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂಥ ಆಫೀಸಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ಆಫೀಸಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ಫಾರಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಫಾರಮ್ನಲ್ಲಿ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಫಾರಮ್ಗಳು ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ಗಳು ಸಿಗ್ತಾವೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಒಂದು ಫಾರಮ್ ಬೇಕೋ ಆ ಒಂದು ಫಾರಮನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತೀರ, ನಿಮ್ಮ ಹತ್ರ ಒಂದು ಪ್ರಿಂಟ್ ಔಟ್ ಇತ್ತಪ್ಪ ಅಂತಂದರೆ ಇದನ್ನು ಒಂದು ಪ್ರಿಂಟ್ ತಕ್ಕೊಬೇಕಾಗತ್ತೆ. ಇಲ್ಲಿ ಪ್ರಿಂಟ್ ತಕ್ಕಂಥ ತಕ್ಷಣ ನೋಡ್ತಿರ್ಬೋದು ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ತುಂಬಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿ ಒಂದು ಹೆಸರು ಇರುತ್ತೆ ಅದೇ ರೀತಿಯಾಗಿ ತುಂಬಬೇಕಾಗತ್ತೆ. ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ನೀವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗತ್ತೆ. ಮೊದಲೇದು ಒಂದು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮತ್ತು ಇನ್ಶಿಯಲ್ ಇತ್ತಪ್ಪ ಅಂತಂದರೆ ಯಾವ ರೀತಿ ತುಂಬಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇನ್ಶಿಯಲ್ ಇತ್ತಪ್ಪ ಅಂತಂದರೆ ಆ ಇನ್ಶಿಯಲ್ನ ಫಸ್ಟ್ ನೇಮ್ನಲ್ಲಿ ಹಾಕಿ, ಹೆಸರನ್ನ ಲಾಸ್ಟ್ ನೇಮ್ನಲ್ಲಿ ಹಾಕಿ. ಒಂದು ವೇಳೆ ಹೆಸರು ಮೊದಲು ಇದ್ದು ಆಮೇಲೆ ಇನ್ಶಿಯಲ್ ಇತ್ತಪ್ಪ ಅಂತಂದರೆ ಫಸ್ಟ್ ನೇಮ್ನಲ್ಲಿ ಹೆಸರನ್ನು ಹಾಕಬೇಕಾಗತ್ತೆ, ಲಾಸ್ಟ್ ನೇಮ್ನಲ್ಲಿ ಇನ್ಶಿಯಲನ್ನು ಹಾಕಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಹಾಕಬೇಕಾಗತ್ತೆ. ನಂತರ ನಿಮಗೆ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ನ ಪಡೆಯುವಂಥ ಸಂದರ್ಭದಲ್ಲಿ ನಿಮಗೆ ಮತ್ತು ಸ್ಟವ್ ಮತ್ತು ಸಿಲಿಂಡರ್ ಎರಡು ಬೇಕಾಗುತ್ತೆ. ಅದ್ರ ಸಲುವಾಗಿ ನೀವು ಇಲ್ಲಿ ಏನು ಮಾಡಬೇಕು, ಬೋತ್ ಅಂತ ಇದೆಯಲ್ಲ ಇದನ್ನು ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿದ ನಂತರ ನಿಮಗೆ ಅರ್ಜಿಯನ್ನು ಯಾರು ಸಲ್ಲಿಸ್ತಿರ್ತಾರೋ ಅಂಥ ಒಂದು ಮಹಿಳೆಯ ಒಂದು ಹೆಸರನ್ನು ಇಲ್ಲಿ ಮೊದಲಿಗೆ ಹಾಕಬೇಕಾಗತ್ತೆ. ತದನಂತರ ತನ್ನ ಒಂದು ಗಂಡನ ಹೆಸರನ್ನು ಹಾಕಬೇಕಾಗತ್ತೆ, ಮತ್ತು ಅರ್ಜಿ ಯಾರು ಸಲ್ಲಿಸ್ತಿರ್ತಾರೋ ಅಂಥ ಒಂದು ಮಹಿಳೆಯ ಒಂದು ವಯಸ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಅದನ್ನು ಹಾಕಿದ ನಂತರ ನಿಮ್ಮ ಒಂದು ಅಡ್ರೆಸ್ಸನ್ನು ಕೆಳಗಿನ ಒಂದು ಲೈನ್ನಲ್ಲಿ ನೀವು ಹಾಕಬೇಕಾಗತ್ತೆ. ಅಡ್ರೆಸ್ಸನ್ನು ಹಾಕಿದ ನಂತರ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನಿಮ್ಮ ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಂಗಡಿಗೆ ನೀವು ಯಾವತ್ತು ಸಬ್ಮಿಟ್ ಮಾಡ್ತಾಯಿದ್ರೆ ಅನ್ನೋ ಡೇಟನ್ನು ಹಾಕಿ ಮತ್ತು ಪ್ಲೇಸನ್ನು ಹಾಕಬೇಕಾಗತ್ತೆ. ನಂತರ ಒಂದು ಈ ಒಂದು ಅರ್ಜಿದಾರನ ಒಂದು ಸಿಗ್ನೇಚರನ್ನು ಇಲ್ಲಿ ಕೆಳಗಡೆ ಮಾಡಬೇಕಾಗತ್ತೆ. ಸಿಗ್ನೇಚರನ್ನು ಮಾಡಿ ಅವರ ಒಂದು ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಷ್ಟು ಹಾಕಿದ ನಂತರ ನಿಮಗೆ ಈ ಒಂದು ಫಾರಂ ಜೊತೆಗೆ ನಿಮಗೆ ನಾನು ಹೇಳಿರುವಂಥ ಒಂದು ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಅಂಗಡಿ ಏನಿರುತ್ತೆ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ಸಲ್ಲಿಸಿ ಭಾಳ ದಿನಗಳ ನಂತರ ನಿಮಗೆ ಒಂದು ಉಚಿತವಾದಂಥ ಗ್ಯಾಸ್ ಸಿಲಿಂಡರ್ ಬಂದಿಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂಥ ಆಫೀಸಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಒಂದು ನೋಡಲ್ ಆಫೀಸರ್ ಲೀಸ್ಟ್ ಅಂತ ಒಂದು ಕೆಳಗಡೆ ಇದೆ, ಒಂದು ಆಪ್ಷನ್ ಇದೆ. ಅಂದರೆ ಈ ಒಂದು ನೋಡಲ್ ಆಫೀಸರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ಒಂದು ಕೆಳಗಡೆ ನಿಮಗೆ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಹಾಕಬೇಕಾಗತ್ತೆ, ಮತ್ತು ಮೇಲ್ ಐ ಡಿ ಹಾಕಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಫೀಡ್ಬ್ಯಾಕ್ ಕಾಲಮ್ನಲ್ಲಿ ನೀವೇನು ಮಾಡಬೇಕು. ಈ ರೀತಿಯಾಗಿ ನಾವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ನ ಪಡೆಯೋಕ್ಕೆ ಅರ್ಜಿಯನ್ನೇ ಸಲ್ಲಿಸಿದ್ವಿ, ಆದರೂ ನಮಗೆ ಇನ್ನೂ ಉಚಿತ ಗ್ಯಾಸ್ ಸಿಲಿಂಡರು ಬಂದಿಲ್ಲ ಅಂತ ಹಾಕಿ ನೀವೇನು ಮಾಡಬೇಕು, ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನಿಮಗೆ ಒಂದು ನೋಡಲ್ ಆಫೀಸರ್ ಏನಿದ್ದಾರೆ ಅವರು ನಿಮಗೆ ರಿಪ್ಲೈನ ಮಾಡ್ತಾರಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಆಫೀಸಲ್ ವೆಬ್ಸೈಟಿಗೆ ಬಂದರೆ ನಿಮಗೆ ಇಲ್ಲಿ ಒಂದು ನೋಡ್ತಿರ್ಬೋದು ಹೆಲ್ಪ್ಲೈನ್ ನಂಬರ್ ಕೂಡ 1906 ಅಂತ ಕಾಣುತ್ತೆ. ಈ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಏನಾದರೂ ಇತ್ತಪ್ಪ ಅಂತಂದರೆ ಅಥವಾ ದೂರು ಕೂಡ ನೀವು ದಾಖಲಿಸ್ಬೋದು. ಈ ರೀತಿಯಾಗಿ ಒಂದು ಆನ್ಲೈನ್ ಮುಖಾಂತರ ಈ ರೀತಿಯಾಗಿ ನೀವು ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾದಂಥ ಗ್ಯಾಸ್ ಸಿಲಿಂಡರನ್ನು ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು.